ಇವತ್ತಿನ ಒಂದು ಮುಖ್ಯ ಸುದ್ದಿಯಾಗಿದೆ, ಮುಖ್ಯಾಂಶಗಳನ್ನು ಹೇಳ್ಬೋದು. ಎಲ್ಲರಿಗೂ ಕೂಡ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಬರುತ್ತೆ, ಈ ಒಂದು ಆಲ್ ಬಟನ್ ಮರೆಯದೇ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲ ಹೊಸ ವಿಡಿಯೋಗಳು, ಯೋಜನೆಗಳು ನಿಮಗೆ ಸಿಗುತ್ತೆ. ಮತ್ತು ನೀವು ಕೂಡ ಏನಾದರೂ ಗಾಡಿ ಅಥವಾ ಟೂ ವೀಲರ್ ಹೊಂದಿದ್ದಲ್ಲಿ ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ. ಹೌದು ಗೆಳೆಯರೇ, ಇದೀಗ ಜನರಿಗೆ ಒಂದು ಮುಖ್ಯ ಸುದ್ದಿ ಬಂದಿದೆ. ಮೊದಲನೇ ಒಂದು ಮುಖ್ಯ ಸುದ್ದಿ ಬಂದುಬಿಟ್ಟು ಬಂಗಾರದ ಮೇಲೆ. ಹೌದು ಗೆಳೆಯರೇ, ಬಂಗಾರದ ಬೆಲೆ ಈಗಾಗಲೇ 45,000 ರೂಪಾಯಿ ಗಡಿಯನ್ನು ದಾಟಲು ಬಂದಿದೆ. ಈಗಾಗಲೇ 44,280 ರೂಪಾಯಿಗೆ 10 ಗ್ರಾಮ್ ಚಿನ್ನದ ಒಂದು ದರವಾಗಿದೆ. ಹೀಗಾಗಿ ಚಿನ್ನ ನೀವು ಖರೀದಿಸೋಕ್ಕಿಂತ ಮುಂಚೆ ಒಮ್ಮೆ ಬಾರಿ ನಿಮ್ಮ ಒಂದು ಜೇಬನ್ನು ಚೆಕ್ ಮಾಡಿ. ಎದಕ್ಕಪ್ಪ ಅಂದರೆ ಈಗ ಚಿನ್ನದ ದಾಖಲೆಯಲ್ಲಿ, ಚಿನ್ನದ ದರದಲ್ಲಿ ದಾಖಲೆ ಬರೆದಿದೆ, ಒಟ್ಟು 44,000ಕ್ಕಿಂತ ಹೆಚ್ಚು ಒಂದು ದರವನ್ನು ಈಗ ಚಿನ್ನಕ್ಕೆ ಫಿಕ್ಸ್ ಮಾಡಿದ್ದಾರೆ. ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಬೆಂಗಳೂರಿನಲ್ಲಿ ಪ್ರತಿ ಒಂದು 10 ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್ಗೆ 44,820 ರೂಪಾಯಿ ಇದೆ. ಅಂದರೆ 45,000 ರೂಪಾಯಿ ಗಡಿ ದಾಟಲು ಬಂದಿದೆ. ಮತ್ತು ಇಲ್ಲಿ ಎರಡನೇದಾಗಿ ಬಂದುಬಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ. ಹೌದು ಗೆಳೆಯರೇ, ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ತುಂಬ ರೀತಿ ಹೆಚ್ಚಿಗೆ ಆಗ್ತಾ ಇದೆ. ಮೊದಲಿಗೆ 2 ತಿಂಗಳ ಕೆಳಗೆ ಪೆಟ್ರೋಲ್ ಬೆಲೆ 69 ರೂಪಾಯಿ ಇತ್ತು. ಆದರೆ ಇವತ್ತು 74 ರೂಪಾಯಿವರೆಗೂ ಈ ಒಂದು ಪೆಟ್ರೋಲ್ ಬೆಲೆ ಆಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ ಇದೀಗ 75 ರೂಪಾಯಿ ಆಗಿದ್ದು, ಇನ್ನೂ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳು ಮುಗಿಯೋದರ ಒಳಗೆ ಪ್ರತಿ ಲೀಟರ್ನ ಪೆಟ್ರೋಲ್ ಬೆಲೆ 80 ರೂಪಾಯಿವರೆಗೂ ಗಡಿ ದಾಟುವ ಒಂದು ಸಾಧ್ಯತೆಗಳು ಕೂಡ ಇದೆ ಎಂದು ಮೂಲಗಳು ತಿಳಿಸಿವೆ. ನೀವು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, 16 ಫೆಬ್ರವರಿಗೆ 74 ರೂಪಾಯಿ ಇತ್ತು, 15 ಫೆಬ್ರವರಿ ಕೂಡ 74 ರೂಪಾಯಿ ಇದೆ. ಆದರೆ ಡೀಸೆಲ್ ಕೂಡ 66 ರೂಪಾಯಿ ಪ್ರತಿ ಲೀಟರ್ಗೆ ಈಗಾಗಲೇ ಕ್ರಾಸ್ ಮಾಡಿದೆ. ಕೇವಲ 60 ರೂಪಾಯಿ 58 ರೂಪಾಯಿ ಇದ್ದ ಪೆಟ್ರೋಲ್ ಈಗ 64 ರಿಂದ ಹಿಡಿದು 80 ರೂಪಾಯಿವರೆಗೂ ಜಂಪ್ ಆಗಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಮೂರನೇದಾಗಿ ಬಂದುಬಿಟ್ಟು ಇಲ್ಲಿ ಗಾಡಿಗಳ ಬಗ್ಗೆ. ನಿಮ್ಮ ಹತ್ರನೂ ಕೂಡ ಬೈಕ್ ಅಥವಾ ಗಾಡಿ ಇದ್ದಲ್ಲಿ ನಿಮ್ಮ ಒಂದು ಶಾಕಿಂಗ್ ನ್ಯೂಸ್ ಇದೆ. ಇದೀಗ ಬೈಕ್ಗಳ ಮೇಲೆ 5 ವರ್ಷದ ಇನ್ಶೂರೆನ್ಸನ್ನು ನೀವು ಕಟ್ಟಿ ಖರೀದಿ ಮಾಡಬೇಕಾಗುತ್ತೆ. ಮೊದಲು 1 ವರ್ಷದ ಇನ್ಶೂರೆನ್ಸ್ ಮಾತ್ರ ನೀವು ಕಟ್ಟಬೇಕಾಗಿತ್ತು, ಆವಾಗ ಗಾಡಿಯ ಬೆಲೆ ಕೂಡ ತುಂಬ ರೀತಿ ಕಡಿಮೆ ಇರ್ತಿತ್ತು. ಆದರೆ ಇದೀಗ ನೀವು ಏನಾದರೂ ಗಾಡಿ ಖರೀದಿಸೋಕ್ಕೆ ಹೋದರೆ ನಿಮಗೆ ಗಾಡಿ ಖರೀದಿ ಮೇಲೆ 5 ವರ್ಷದ ಇನ್ಶೂರೆನ್ಸನ್ನು ಕಟ್ಟಲು ಕೇಳ್ತಾರೆ. ನೀವು 5 ವರ್ಷದ ಇನ್ಶೂರೆನ್ಸ್ನ ಕಟ್ಟಿ ಗಾಡಿಯನ್ನು ಖರೀದಿ ಮಾಡಬೇಕು. ಒಂದು ಗಾಡಿಯ ಮೇಲೆ 10,000 ರೂಪಾಯಿವರೆಗೂ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹೌದು ಗೆಳೆಯರಿ, ನೀವು ಏನಾದರೂ 5 ವರ್ಷದ ಒಂದು ಇನ್ಶೂರೆನ್ಸ್ ಕಟ್ಟಿದರೆ ನೀವು 4 ವರ್ಷದ ಇನ್ಶೂರೆನ್ಸ್ 10,000 ರೂಪಾಯಿಗಿಂತ ಹೆಚ್ಚು ಹಣವನ್ನು ಇನ್ಶೂರೆನ್ಸಾಗಿ ಕಟ್ಟಬೇಕಾಗುತ್ತೆ. ಹೀಗಾಗಿ 80,000 ರೂಪಾಯಿ ಇದ್ದ ಗಾಡಿ ಇದೀಗ 90,000 ರೂಪಾಯಿ ಆದಂಗೆ ಆಗುತ್ತೆ. ಮತ್ತು ಇಲ್ಲಿ 4ನೇದಾಗಿ ಬಂದುಬಿಟ್ಟು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಮಾಡಬೇಕು ಎಂಬುದು ಸುದ್ದಿ ಬಂದಿದೆ. ಅದಷ್ಟೇ ಅಲ್ಲದೆ ಇಲ್ಲಿ ಪಡಿತರ ಚೀಟಿ ಮತ್ತು ಪಡಿತರ ಅನ್ನಭಾಗ್ಯ ಪಡೆಯುವ ಒಂದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ. ಇಲ್ಲಿ 2 ಕೆಜಿ ಅಕ್ಕಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಕಟ್ ಮಾಡಿ ಕೇವಲ 7 ಕೆಜಿ ಅಕ್ಕಿ ಬದಲು 5 ಕೆಜಿ ಅಕ್ಕಿಯನ್ನು ಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ. ಹೌದು ಗೆಳೆಯರೇ, ಇನ್ಮುಂದೆ 7 ಕೆಜಿ ಅಕ್ಕಿ ಬದಲು 5 ಕೆಜಿ ಅಕ್ಕಿ ಸಿಗುತ್ತೆ, ಏಪ್ರಿಲ್ 1ರಿಂದ ಜಾರಿ ಕೂಡ ಆಗ್ತಾ ಇದೆ. ಇವತ್ತಿಗೆ ಇಷ್ಟೇ ಇತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ತಾ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಆಲ್ ಬಟನ್ ಮರೆಯದೇ ಕ್ಲಿಕ್ ಮಾಡಿ.